हलो फ्रेंड्स, निम्म आनंद्स एजुटेक यूट्यूब चानल गे तम्मेल्लरिगू स्वागत। वीक्षकरे, मोदलने दागी तम्मेल्लरिगू महाशिवरात्रिय शुभाशयगळु। मे द लॉर्ड शिव ब्लेस यू अंड युवर फैमिली अंड फ्रेंड्स विद द बेस्ट हेल्थ अंड हैप्पीनेस। फ्रेंड्स, महाशिवरात्रिय पर्व दिनदंदु शिवनाम जप पूजे ಹಾಗೂ ಶಿವಭಕ್ತರ ಕಥೆಯನ್ನು ಕೇಳುವುದೇ ಒಂದು ಅದೃಷ್ಟ। ಹಾಗಾಗಿ ಈ ವಿಡಿಯೋದಲ್ಲಿ ಭಕ್ತ ಶ್ರೇಷ್ಠರಾದ ಮಾರ್ಕಂಡೇಯ ಮಹಾಮುನಿಗಳ ಕಥೆಯನ್ನು ಕೇಳಿ ಪುನೀತರಾಗೋಣ, ಬನ್ನಿ। ಭಕ್ತ ಮಾರ್ಕಂಡೇಯರ ಕಥೆ। ಬ್ರಹ್ಮನ ಮಾನಸಪುತ್ರರಾದ ಭೃಗು ಮಹರ್ಷಿಯ ವಂಶಸ್ಥನಾದ ಮೃಕಂಡು ಮಹಾಮುನಿ ಹಾಗೂ ಮರುದ್ವತಿ ದಂಪತಿಗೆ ಬಹಳ ಕಾಲ ಸಂತಾನವಿರಲಿಲ್ಲ। ಹಾಗಾಗಿ ಮೃಕಂಡು ಮಹಾಮುನಿಗಳು ಪುತ್ರಾರ್ಥಿಯಾಗಿ ಪರಮಶಿವನನ್ನು ಕುರಿತು ತಪಸ್ಸು ಮಾಡಿದರು। ಈ ತಪಸ್ಸಿಗೆ ಮೆಚ್ಚಿದ ಈಶ್ವರನು ಪ್ರತ್ಯಕ್ಷನಾಗಿ, ಮೃಕಂಡು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ। ಹೇಳು, ನಿನಗೆ 16 ವರ್ಷ ಬದುಕುವ ಅಲ್ಪಾಯುಷಿಯಾದ ಹಾಗೂ ಲೋಕೋದ್ಧಾರನಾದ ಪುತ್ರನು ಬೇಕೋ ಅಥವಾ ದೀರ್ಘಾಯುಷಿಯಾದ ಆದರೆ ಲೋಕ ಕಂಟಕನಾದ ಪುತ್ರನು ಬೇಕೋ ಎಂದು ಕೇಳಿದಾಗ ಮೃಕಂಡು, ಹೋ ಪರಶಿವನೇ, ಅಲ್ಪಾಯುಷಿಯಾದರೂ ಸರಿ ಜ್ಞಾನಿಯಾದ ಲೋಕೋದ್ಧಾರನಾದ ಪುತ್ರನನ್ನೇ ಕರುಣಿಸು ಎಂದನು। ಇದಕ್ಕೆ ಮಹಾದೇವನು ಸಂತಸಿಸಿ, ಆಯಿತು, ನಿನ್ನ ಇಚ್ಛೆಯಂತೆಯೇ ಕೊಟ್ಟಿದ್ದೇನೆ ಎಂದು ಹೇಳಿ ಅದೃಶ್ಯನಾದನು। ಹೀಗೆ ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಮುದ್ದಾದ ದಿವ್ಯ ತೇಜಸ್ಸಿನ ಪುತ್ರನು ಜನಿಸಿದನು। ಮೃಕಂಡು ಮಹರ್ಷಿಯ ಪುತ್ರನಾದ್ದರಿಂದ ಆ ಬಾಲಕನಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಿದರು। ಮಾರ್ಕಂಡೇಯರು ಅತ್ಯಂತ ತೇಜಸ್ವಿಯಾಗಿ ಬೆಳೆದರು। ಚಿಕ್ಕಂದಿನಲ್ಲೇ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಮಹಾಶಿವಭಕ್ತರಾದರು। ಆದರೆ ತನ್ನ 16ನೇ ಹುಟ್ಟುಹಬ್ಬ ಹತ್ತಿರವಿದೆ ಎಂದಾಗ ತಂದೆ ತಾಯಿಗಳು ಮಾರ್ಕಂಡೇಯರ ಅಲ್ಪಾಯುಷ್ಯ ನೆನೆದು ಅಳತೊಡಗಿದರು। ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾರದ ಮಹರ್ಷಿಗಳು ಹೇಳುತ್ತಾ, ಮಗು ಮಾರ್ಕಂಡೇಯ, ಶಿವನು ಹೊಲಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ, ಹಾಗಾಗಿ ನೀನು ನಿರಂತರ ಶಿವಧ್ಯಾನವನ್ನು ಮಾಡುತ್ತಿರು ಎಂದು ಹೇಳಿದರು। ಹೀಗೆ ತಂದೆ ತಾಯಿಯ ಹಾಗೂ ನಾರದರ ಆಶೀರ್ವಾದ ಪಡೆದು ಮಾರ್ಕಂಡೇಯರು ಗೋಂಡಾರಣ್ಯಕ್ಕೆ ಹೊರಟರು। ಪರ್ವತದ ತಪ್ಪಲಿನಲ್ಲಿ ಮಾರ್ಕಂಡೇಯರು ಶಿವಲಿಂಗದ ಮುಂದೆ ತಪಸ್ಸು ಮಾಡಲಾರಂಭಿಸಿದರು। ಆದರೆ ಅದೇ ವೇಳೆಗೆ ಮಾರ್ಕಂಡೇಯರ ಆಯುಷ್ಯ ಮುಗಿದ ಕಾರಣ ಯಮದೂತರು ಬಂದು ಪ್ರಾಣವನ್ನು ಕೊಂಡೊಯ್ಯಲು ಪ್ರಯತ್ನಿಸಿದರು। ಆದರೆ ಅವರಿಗೆ ಮಾರ್ಕಂಡೇಯರ ಹತ್ತಿರ ಕೂಡ ಸುಳಿಯಲು ಸಾಧ್ಯವಾಗಲಿಲ್ಲ। ಹಾಗಾಗಿ ಯಮಧರ್ಮರಾಯನ ಬಳಿಗೆ ಹಿಂತಿರುಗಿ ಈ ಸಂಗತಿಯನ್ನು ತಿಳಿಸಿದರು। ಇದರಿಂದ ಕೋಪಗೊಂಡ ಯಮನು ತಾನೇ ಬಾಲಕನಾದ ಮಾರ್ಕಂಡೇಯರ ಪ್ರಾಣಹರಣ ಮಾಡುವುದಾಗಿ ಹೇಳಿ ಕೈಯಲ್ಲಿ ಪಾಶವನ್ನಿಡಿದು ಬಂದನು। ಬಾಲಕ ಮಾರ್ಕಂಡೇಯರು ತಮ್ಮ ಅಮೋಘ ಭಕ್ತಿಯಿಂದ ಶಿವನ ಆರಾಧನೆಯಲ್ಲಿ ತಲ್ಲೀನರಾಗಿದ್ದರು। ಆಗ ಅಲ್ಲಿಗೆ ಬಂದ ಕಾಲಯಮನು ಮಾರ್ಕಂಡೇಯರ ಪ್ರಾಣಹರಣ ಮಾಡಲು ಪ್ರಯತ್ನಿಸಿದನು। ಆದರೆ ಶಿವಲಿಂಗವನ್ನು ತಬ್ಬಿ ಹಿಡಿದ ಮಾರ್ಕಂಡೇಯರ ಬಳಿ ಹೋಗಲು ಕೂಡ ಸಾಧ್ಯವಾಗಲಿಲ್ಲ. ಇದರಿಂದ ಕ್ರೋಧನಾದ ಯಮ, ಮಾರ್ಕಂಡೇಯ, ಶಿವನ ಲಿಂಗವನ್ನು ಬಿಟ್ಟು ಬಾ, ನಿನ್ನ ಆಯುಷ್ಯ ತೀರಿತು ಎಂದು ಅಬ್ಬರಿಸಿದ. ಆದರೆ ಮಾರ್ಕಂಡೇಯರು ಹೇಳುತ್ತಾ, ಹೋ ಯಮಧರ್ಮ ಮೂರ್ತಿ, ಸಾಧ್ಯವಿಲ್ಲ, ನಾನು ನನ್ನ ಶಿವನನ್ನು ಬಿಟ್ಟು ಬರುವುದಿಲ್ಲ ಎಂದನು. ಇದನ್ನು ಕೇಳಿದ ಯಮಧರ್ಮರಾಯ ಮತ್ತಷ್ಟು ಕ್ರೋಧನಾಗಿ, ಹೋ ಬಾಲಕ, ನಿನ್ನ ಆಯುಷ್ಯ ಇಂದಿಗೆ ಮುಗಿದಿದೆ, ಅದು ಹೇಗೆ ಬರುವುದಿಲ್ಲ, ನೋಡು ಇಲ್ಲಿ ಎಂದು ಹೇಳುತ್ತಾ ತನ್ನ ಪಾಶವನ್ನು ಮಾರ್ಕಂಡೇಯರೆಡೆಗೆ ಬೀಸಿದ.
ಸಿಡಿಲಿನಂತೆ ಬಂದ ಆ ಯಮಪಾಶ ಶಿವಲಿಂಗವನ್ನು ಇನ್ನಿಲ್ಲದಂತೆ ತಬ್ಬಿ ಹಿಡಿದ ಮಾರ್ಕಂಡೇಯರಿಗೂ ಅಂತೆಯೇ ಶಿವಲಿಂಗಕ್ಕೂ ಸೇರಿಸಿ ಬಿತ್ತು. ಮಾರ್ಕಂಡೇಯರನ್ನ ಸೆಳೆದೊಯ್ಯುವ ಭರದಲ್ಲಿ ಯಮನು ಶಿವನ ಲಿಂಗದ ಸಮೇತ ಮಾರ್ಕಂಡೇಯರನ್ನು ಬಲವಂತದಿಂದ ಎಳೆದಾಗ ಆ ಲಿಂಗದಿಂದ ಸಾಕ್ಷಾತ್ ಪರಶಿವನೇ ಕೋಪವಿಷ್ಟನಾಗಿ ಆವಿರ್ಭವಿಸಿದ. ಆ ಕೂಡಲೇ ತನ್ನ ತ್ರಿಶೂಲದಿಂದ ಯಮನನ್ನೇ ಕೊಲ್ಲಲು ಮುಂದಾದನು. ಶಿವನ ಈ ರುದ್ರ ರೂಪವನ್ನು ಕಂಡು ಭಯಭೀತನಾದ ಯಮನು, ಹೋ ಮಹಾದೇವ, ನನ್ನ ತಪ್ಪನ್ನು ಮನ್ನಿಸು ಎಂದು ಬೇಡಿದನು. ಕೂಡಲೇ ಶಾಂತನಾದ ಈಶ್ವರನು ಮಾರ್ಕಂಡೇಯರಿಗೆ ಹೇಳುತ್ತಾ, ಓ ಮಗು ಮಾರ್ಕಂಡೇಯ, ನಿನ್ನ ಅಪ್ರತಿಮ ಭಕ್ತಿಗೆ ಮೆಚ್ಚಿದೆನು. ನೀನು ಚಿರಂಜೀವಿಯಾಗು, ನಿನ್ನ ಭಕ್ತಿ ಅಸಾಮಾನ್ಯ. ಇನ್ನು ಮುಂದೆ ನೀನು ಭಕ್ತ ಮಾರ್ಕಂಡೇಯ ಎಂಬ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಪಡೆಯುತ್ತೀಯ ಎಂದು ಹರಸಿದನು. ಹೀಗೆ ಅಲ್ಪಾಯುಷಿಯಾಗಿ ಜನಿಸಿದ ಮಾರ್ಕಂಡೇಯರು ಚಿರಂಜೀವಿಯಾದರು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಾರ್ಕಂಡೇಯ ಪುರಾಣವನ್ನು ರಚಿಸಿದರು ಹಾಗೂ ಹಲವು ಯುಗಗಳಲ್ಲಿ ಹಲವು ಸಜ್ಜನರಿಗೆ ಸನ್ಮಾರ್ಗವನ್ನು ಬೋಧಿಸಿದರು. ಸರ್ವೇ ಜನಾ ಸುಖಿನೋ ಭವಂತು. ಸ್ವಸ್ತಿ.